ಹಾಯ್ ಹಲೋ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ, ಎಸ್ ಎಸ್ ಸಿ ವಿದ್ಯಾರ್ಥಿಗಳ ಒಂದು ಬಿಗ್ ಶಾಕ್ ಬಂದಿದೆ. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ SSLC ವಿದ್ಯಾರ್ಥಿಗಳಿಗೆ ಆ ಬಿಗ್ ಶಾಕ್ ಏನು ಅಂತ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಅಂತ ಲೈಕ್ನ ಮಾಡಿ ಬನ್ನಿ, ವಿಡಿಯೋ ಶುರು ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ರಾಜ್ಯದ SSLC ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆಯಿಂದ ಬಿಗ್ ಶಾಕ್ ನೀಡಿದೆ. SSLC ಪರೀಕ್ಷೆ ಶುಲ್ಕವನ್ನು 100 ರು ಹೆಚ್ಚಿಸಿ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ. ಕರ್ನಾಟಕ ಶಿಕ್ಷಣ ಇಲಾಖೆ ಬಂದುಬಿಟ್ಟು SSLC ಪರೀಕ್ಷೆ ಶುಲ್ಕವನ್ನು 100 ರೂಪಾಯಿ ಹೆಚ್ಚಳ ಮಾಡಿದೆ, ಅಂದರೆ 100 ರೂಪೀಸ್ನ ಹೆಚ್ಚಳ ಮಾಡಿದೆ. ಅಧಿಕೃತ ಆದೇಶಗಳು ಹೊರಡಿಸಿದೆ. ಕೊರೋನಾ ಹಿನ್ನೆಲೆಯಲ್ಲಿ ಮಾರ್ಗಸೂಚಿ ಅನುಸರಿಸಿರುವುದರಿಂದ ಹೊರೆಯಾದ ವೆಚ್ಚ ಸರಿದೂಗಿಸಲು ಹಾಗೂ ಪರೀಕ್ಷೆ ಪ್ರಕ್ರಿಯೆ ವೆಚ್ಚ ಹೆಚ್ಚಳವಾಗಿರುವ ಹಿನ್ನೆಲೆಯಲ್ಲಿ SSLC ಪರೀಕ್ಷೆ ಶುಲ್ಕವನ್ನು 100 ರು ಹೆಚ್ಚಿಸಲಾಗಿದೆ. ಈ ಮೂಲಕ ಶುಲ್ಕ 485 ರಿಂದ 585 ರೋಗ ಏರಿಕೆಯಾಗಲಿದೆ. ಅಂದರೆ ಕೋವಿಡ್ ರೋಗನ ಮಾರ್ಗಸೂಚಿಗೆ SOP ಫಾಲೋ ಮಾಡಬೇಕು, ಫೀಸ್ ಕೂಡ ಹೆಚ್ಚಳಾಗುತ್ತೆ. ಆ ರೀತಿ ಪರೀಕ್ಷಾ ಶುಲ್ಕ ಬಂದುಬಿಟ್ಟು 485 ರೂಪೀಸ್ಗೆ ಏರಿಕೆ ಮಾಡಿದ್ದೀವಿ ಅಂತೇಳಿ ತಿಳಿಸಿದ್ದಾರೆ. ಪುನರಾವರ್ತಿತ ಶಾಲಾ ಖಾಸಗಿ ವಿದ್ಯಾರ್ಥಿಗಳು ಒಂದು ವಿಷಯಕ್ಕೆ ಕಟ್ಟಬೇಕಿದ್ದ ಶುಲ್ಕವನ್ನು 320 ರಿಂದ 370 ರೊಳಗೆ ಹೆಚ್ಚಳ ಮಾಡಲಾಗುತ್ತದೆ. ಯಾರು ಪ್ರೈವೇಟ್ ಕ್ಯಾಂಡಿಡೇಟ್ಸು ಅಥವಾ ಖಾಸಗಿ ವಿದ್ಯಾರ್ಥಿಗಳು ಅಥವಾ ರಿಪೀಟರ್ಸ್ ವಿದ್ಯಾರ್ಥಿಗಳು ಇರ್ತಾರೆ, ಅವರು ಬಂದುಬಿಟ್ಟು ಒಂದು ಸಬ್ಜೆಕ್ಟ್ಗೆ ಬಂದುಬಿಟ್ಟು 320 ರೂಪೀಸ್ ಇತ್ತು, ಈಗ 370 ರೂಪೀಸ್ಗೆ ಹೆಚ್ಚಳ ಮಾಡಿದ್ದಾರೆ. ಎರಡು ವಿಷಯಕ್ಕೆ ಬಂದುಬಿಟ್ಟು 386 ರೂಪೀಸ್ ಇತ್ತು, ಈಗ 461 ರೂಪೀಸ್ ಹೆಚ್ಚಳ ಮಾಡಿದ್ದಾರೆ. ಮೂರು ವಿಷಯಕ್ಕೆ ಬಂದುಬಿಟ್ಟು ಮೂರು ವಿಷಯ ಅಥವಾ ಮೂರು ವಿಷಯಕ್ಕಿಂತ ಹೆಚ್ಚಿನ ಇರೋ ವಿದ್ಯಾರ್ಥಿಗಳು ಬಂದುಬಿಟ್ಟು 520 ರೂಪೀಸ್ ಇತ್ತು, ಅದು 620 ರೂಪೀಸ್ ಪಾವತಿಸಬೇಕು ಅಂತೇಳಿ ಶಿಕ್ಷಣ ಇಲಾಖೆ ಕೂಡ ಆದೇಶವನ್ನು ಹೊರಡಿಸಿದ್ದಾರೆ. ಈ ಆದೇಶ ಪ್ರತಿಯನ್ನು ನಾನು ಇನ್ಸ್ಟಾಗ್ರಾಮ್ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲೂ ಹಾಕಿರ್ತೀನಿ, ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಇದೇ ಥರ ಹೆಚ್ಚು ವಿಡಿಯೋ ಬೇಕಾದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ, ವಿಡಿಯೋ ಬರ್ತಾ ಹೋಗ್ತದೆ ಪದೇ ಪದೇ. ಎಜುಕೇಷನ್